ಇಲ್ಲಿ ನೀವು ರಟ್ಟಿನಿಂದ ಮಾಡಿದ ಚಲಿಸುವ ಕಂಬಳಿ ಹುಳದ ಆಟಿಕೆಯನ್ನು ನೋಡಬಹುದು. ಈ ಹುಳವನ್ನು ಮಾಡಲು ಟೂತ್ಪೇಸ್ಟ್ನ ಪೆಟ್ಟಿಗೆ, ಕಂಬಳಿ ಹುಳದ ಮುಖದ ಚಿತ್ರ, ಗ್ಲೂ, ಕಡ್ಡಿಗಳು, ಕತ್ತರಿ ಬೇಕಾಗುವು. ಟೂತ್ಪೇಸ್ಟ್ನ ಪೆಟ್ಟಿಗೆಯನ್ನು ಚಪ್ಪಟೆ ಮಾಡಿ, ತುದಿಯಲ್ಲಿರುವ ತುಂಡುಗಳನ್ನು ಕತ್ತರಿಸಿ, ಬೇರ್ಪಡಿಸಿ, ಇದರ ಮೇಲೆ ಸಮಾಂತರದ ರೇಷೆಗಳನ್ನು ಹೊಡೆಯಿರಿ. ಈ ಎರಡು ಮಗ್ಗಲದ ಪಟ್ಟಿಗಳನ್ನು ಕತ್ತರಿಸಿಡಿ ಹಾಗೂ ಉಳಿದ ಭಾಗದಲ್ಲಿ ಸಮಾಂತರ ರೇಷೆಗಳನ್ನು ಚಿತ್ರಿಸಿ. ಈ ರೇಷೆಗುಂಟ 3/4 ಕತ್ತರಿಸಿ, 3 ಬದಿಗೆ ಕತ್ತರಿಸಿ ಹಾಗೂ 1 ಬದಿ ಹಾಗೆಯೇ ಇರಲಿ. ಇದನ್ನು ತಿರುವು ಕೊಟ್ಟಾಗ ಇದು ಈ ರೀತಿಯಾಗಿ ಕಾಣುವುದು. ಈ ಹುಳದ ಬೆನ್ನಿನಂತೆ ಇದು ಕಾಣುವುದು. ಇದರ ತುದಿಗಳ ಎರಡನೇ ತುಂಡಿನಲ್ಲಿ ಕೆಳದಲ್ಲಿ ಒಂದು ಛಿದ್ರ ಮಾಡಿ ಕಡ್ಡಿಯನ್ನು ಪೋಣಿಸಿ, ಮೊದಲನೇ ತುಂಡಿನ ಮೇಲೆ ಕಂಬಳಿ ಹುಳದ ಮುಖದ ಚಿತ್ರವನ್ನು ಗ್ಲೂದಿಂದ ಅಂಟಿಸಿ. ಈ ರೀತಿಯಾಗಿ ಎರಡೂ ಕಡ್ಡಿಗಳನ್ನು ನೀವು ಛಿದ್ರದಲ್ಲಿ ಪೋಣಿಸಿ. ಮುಂದಿನ ಕಡ್ಡಿಯನ್ನು ಒಮ್ಮೆ ಹಾಗೂ ಹಿಂದಿನ ಕಡ್ಡಿಯನ್ನು ಮತ್ತೊಮ್ಮೆ ಎತ್ತುತ್ತ ಹೋದಂತೆ ಕಂಬಳಿ ಹುಳ ಚಲಿಸದಂತೆ ಈ ರಚನೆ ಚಲಿಸತೊಡಗುವುದು. ಒಮ್ಮೆ ಮತ್ತೊಮ್ಮೆ, ಒಮ್ಮೆ ಮತ್ತೊಮ್ಮೆ. ಇದು ನೋಡಲು ಬಹು ಮೋಜಿನದು. ಬೇಕಿದ್ದರೆ ಕಂಬಳಿ ಹುಳದ ಮುಖದ ಬದಲು ಬಸವನ ಹುಳದ ಮುಖವನ್ನು ಕೂಡ ಅಂಟಿಸಿ ಈ ಚಲನೆಯನ್ನು ವೀಕ್ಷಿಸಬಹುದು. ಇದು ಒಂದು ಬಹು ಮೋಜಿನ ಹಾಗೂ ಸುಲಭವಾದ ಆಟಿಕೆ.